ಮಹತ್ವದ ಅಪ್ಡೇಟ್ಸ್ ಬಂದಿದೆ, ಆ ಒಂದು ಮಹತ್ವದ ಅಪ್ಡೇಟ್ಸ್ ಅನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಕೇಂದ್ರ ಸರ್ಕಾರಿ ನೌಕರಿಗೆ ಒಂದು ಗುಡ್ ನ್ಯೂಸ್ ಇದೆ, ಅದರ ಜೊತೆಗಾಗಿ ನಮ್ಮ ರಾಜ್ಯ ಸರ್ಕಾರಿ ನೌಕರಿಗೆ ಯಾವ ರೀತಿ ಅಂತ ಒಂದು ಸಿಹಿ ಸುದ್ದಿ ಸಿಗಬಹುದಾ, ರಾಜ್ಯ 7ನೇ ವೇತನ ಆಯೋಗದಲ್ಲಿ ಯಾವ ರೀತಿ ಅಂತ ಒಂದು ಬದಲಾವಣೆಗಳು ಮಾಡಬಹುದು ಎಂಬುದರ ಬಗ್ಗೆ ಇಲ್ಲಿ ಕೆಲವೊಂದಿಷ್ಟು ಪಾಸಿಬಿಲಿಟಿಗಳು, ಕೆಲವೊಂದಿಷ್ಟು ಮಾಹಿತಿಗಳು ಬಂದಾಗಿದೆ. ಆ ಒಂದು ಮಾಹಿತಿಯ ಬಗ್ಗೆ ಸಂಪೂರ್ಣವಾದ ವಿಡಿಯೋವನ್ನು ನೋಡೋಣ ಬನ್ನಿ. ರಾಜ್ಯದ ಸರ್ಕಾರಿ ನೌಕರಿಗೆ ಸಂಬಂಧಿಸಿದ ಮಹತ್ವದ ಒಂದು ಅಪ್ಡೇಟ್ಸ್ ಇದೆ. ಏನಂದ್ರೆ ಕೇಂದ್ರ ಸರ್ಕಾರಿ ನೌಕರಿಗೆ ಗುಡ್ ನ್ಯೂಸ್ ಇದೆ, ನಮ್ಮ ಸರ್ಕಾರಿ ನೌಕರಿಗೂ ಸಹ ಸಿಗುತ್ತಾ ಒಂದು ಸಿಹಿ ಸುದ್ದಿ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಏನಿದೆ ಕೇಂದ್ರದ ಸರ್ಕಾರಿ ನೌಕರಿಗೆ ಗುಡ್ ನ್ಯೂಸ್, ಯಾಕೆ ರಾಜ್ಯ ಸರ್ಕಾರಿ ನೌಕರಿಗೂ ಸಿಗಬಹುದಾ ಈ ಒಂದು ಗುಡ್ ನ್ಯೂಸ್, ಮತ್ತೆ ಅದರಲ್ಲಿ ಯಾವ ರೀತಿಯಂತ ಒಂದು ಡಿಫ್ರೆನ್ಸ್ ಒಂದು ಇದೆ ಎಂಬುದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನೀವು ನೋಡ್ತಾ ಇದ್ದೀರಾ ರಾಜ್ಯದ ಸರ್ಕಾರಿ ನೌಕರಿಗೆ ಈ ಒಂದು ಒಂದು ಗುಡ್ ನ್ಯೂಸ್ ಸಿಗುತ್ತಾ ಎಂಬುದರ ಬಗ್ಗೆ, ಯಾವ ರೀತಿಯಂತ ವೇತನದಲ್ಲಿ ಎಂಬುದರ ಬಗ್ಗೆ ನೋಡ್ತಾ ಇದ್ದೀರಾ. ಕೇಂದ್ರ ಸರ್ಕಾರಿ ನೌಕರಿಗೆ ಗುಡ್ ನ್ಯೂಸ್, ನಮ್ಮ ನೌಕರರಿಗೂ ಸಿಗುತ್ತಾ ಸಿಹಿ ಸುದ್ದಿ, ಏನಿದು ಗುಡ್ ನ್ಯೂಸ್ ನೀವೇ ನೋಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರತಿ ವರ್ಷವೂ ಕೇಂದ್ರ ನೌಕರರಿಗೆ ಬಹಳ ವಿಷಯ ಒಂದು ವಿಶೇಷವಾಗಿರುತ್ತದೆ. ಒಂದು ಯಾವುದೇ ರೀತಿಯಾಗಿ ಒಂದು ಹೊಸ ವರ್ಷ ಅಂದಮೇಲೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿ ಒಂದು ಸರ್ಕಾರಿ ನೌಕರರಿಗೂ ಸಹ ಒಂದು ಹೊಸ ವರ್ಷದಂತೆ. ಪ್ರತಿ ವರ್ಷವೂ ಕೇಂದ್ರದ ನೌಕರರಿಗೆ, ಅದರಲ್ಲಿ ರಾಜ್ಯದಲ್ಲಿ ಕಮ್ಮಿ ಇರಬಹುದು, ಆದ್ರೆ ಕೇಂದ್ರದಲ್ಲಿ ಬಹಳಷ್ಟು ಒಂದು ವಿಜೃಂಭಣೆಯಿಂದ ಕೇಂದ್ರ ಸರ್ಕಾರಿ ನೌಕರರಿಗೆ ಕೆಲವೊಂದಿಷ್ಟು ಸೌಲಭ್ಯಗಳು ಆಡ್ ಮಾಡುವಂತ ಕೆಲಸ ಆಗ್ತಾ ಇರುತ್ತೆ. ಹಾಗಾಗಿ ಆ ಒಂದು ಹೊಸ ಸೌಲಭ್ಯಗಳು ಏನಿದಾವೆ, ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ನೀಡ್ತಾ ಇದೆ, ಅದಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದ ಒಂದು ನಿಲುವು ಏನಿದೆ ಎಂಬುದ್ರ ಬಗ್ಗೆ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು ಯಾವ ರೀತಿ ಅಂತ ಒಂದು ನಿಲುವನ್ನು ತೋರಿಸ್ತಾರೆ ಎಂಬುದ್ರ ಬಗ್ಗೆ ಇಲ್ಲಿ ಒಂದು ಡಿಪೆಂಡ್ ಆಗಿರುತ್ತೆ ಒಂದು ಈ ಒಂದು ಸೌಲಭ್ಯಗಳನ್ನು ನೀಡೋದಕ್ಕೆ ಎಂಬುದ್ರ ಬಗ್ಗೆ ಮಾಹಿತಿ. ಹೊಸ ವರ್ಷದಲ್ಲಿ ನೌಕರರು ತುಟ್ಟಿ ಭತ್ತೆ ಅಂದ್ರೆ DA ಉಡುಗೊರೆಯನ್ನು ಪಡೆಯುತ್ತಾರೆ, ನಂತರ ಮನೆ ಬಾಡಿಗೆ ಭತ್ತೆ HRA ಸಹ ಪಡೆಯುತ್ತಾರೆ ಎಂಬುದ್ರ ಬಗ್ಗೆ ಮಾಹಿತಿ. ನಿಮ್ಗೆಲ್ಲ ಗೊತ್ತಿರುವಂತಹ ಒಂದು ವಿಚಾರ, ಹೊಸ ವರ್ಷ ವರ್ಷಕ್ಕೆ 2 ಬಾರಿ DA ಹೆಸರು ಆಗುತ್ತೆ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿಯೂ ಸಹ ಕೇಂದ್ರದ ಅನುಗುಣವಾಗಿ ಒಂದು DA ಹೆಸರು ಆಗ್ತಾ ಬಂದಿದೆ. ಆದ್ರೆ ಕೆಲವೊಂದಿಷ್ಟು ಡಿಫ್ರೆನ್ಸ್ ಇದೆ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ. ಒಂದು 10 ರಿಂದ 15 ಸಾವಿರ ರೂಪಾಯಿ ಒಂದು ಒಂದು ಡಿಫ್ರೆನ್ಸ್ ಇರುವಂತದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೆ. ಆ ಒಂದು ಡಿಫ್ರೆನ್ಸ್ ಅನ್ನು ಹೋಗಲಾಡಿಸ್ತಾ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಂಬುದ್ರ ಬಗ್ಗೆ ಇಲ್ಲಿ ಯಕ್ಷ ಪ್ರಶ್ನೆ ಕಾಡ್ತಾ ಇದೆ ರಾಜ್ಯ ಸರ್ಕಾರಿ ನೌಕರರಿಗೆ. ಹಾಗಾಗಿ ಈ ಒಂದು ಒಂದು ವೇತನ ತಾರತಮ್ಯವನ್ನು ಹೋಗಲಾಡಿಸೋದಕ್ಕೆ ಯಾವ ರೀತಿ ಅಂತ ಒಂದು ಕೆಲಸ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಎಂಬುದರ ಬಗ್ಗೆ ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳು, ಕೆಲವೊಂದಿಷ್ಟು ಉತ್ತರಗಳನ್ನು ಸಹ ನೀಡಲಾಗಿದೆ. ಇಲ್ಲಿ CA ಷಡಕ್ಷರಿ ಅವರು ಏನ್ ಹೇಳ್ತಾ ಇದ್ದಾರೆ, ರಾಜ್ಯದ ಮಾನ್ಯ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರು ಏನ್ ಹೇಳ್ತಾ ಇದ್ದಾರೆ ಎಂಬುದರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ತಾ ಹೋಗೋಣ. ನೋಡ್ತಾ ಇದ್ದೀರಾ ಹೊಸ ವರ್ಷ 2024ರಲ್ಲಿ ಎಲ್ಲ ಒಂದು ಸರ್ಕಾರಿ ನೌಕರ 2023 ಆಗಿರ್ಬೋದು, 2024 ಆಗಿರ್ಬೋದು, 2024 ಇನ್ನೇನು ಕೆಲವೇ ದಿನಗಳಲ್ಲಿ. ಹಾಗಾಗಿ ವಿಶೇಷವಾಗಿ ಒಂದು DA ದೊರೆಯುತ್ತೆ ಹೊಸ ವರ್ಷದಲ್ಲಿ. ವರ್ಷಕ್ಕೆ 2 ಬಾರಿ ಜನವರಿಯಲ್ಲೂ ಸಹ ಪಡಿತಾರೆ DA. ಆ ಒಂದು DA ಒಂದು ಉಡುಗೊರೆಯನ್ನು ಪಡಿತಾರೆ. ತದನಂತರ ಮನೆ ಬಾಡಿಗೆ HRA, ಈ ಒಂದು ಮನೆ ಬಾಡಿಗೆ ಏನಿದೆಯಲ್ಲ, ಒಂದು ಮನೆ ಬಾಡಿಗೆ ಭತ್ತೆನೂ ಸಹ ಹೆಚ್ಚಳವಾಗುತ್ತೆ. ಆ ಒಂದು ಎರಡುಗಳು ಹೆಚ್ಚಳವಾಗುವ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಅಂತ ಕ್ರಮ ಕೈಗೊಳ್ಳುತ್ತಾರೆ ಎಂಬುದ್ರ ಬಗ್ಗೆ ಸಹ ಇಲ್ಲಿ ಒಂದು ಬಹಳ ಮುಖ್ಯವಾದಂತಹ ಒಂದು ಮಾಹಿತಿ ಬಂದಾಗಿದೆ. ನೋಡ್ತಾ ಇದ್ದೀರಾ 7ನೇ ವೇತನ ಆಯೋಗದ ಶಿಫಾರಸುಗಳ ಪ್ರಕಾರ ಕೇಂದ್ರ ಸರ್ಕಾರಿ ನೌಕರ ತುಟ್ಟಿ ಮತ್ತೆ ವರ್ಷಕ್ಕೆ 2 ಬಾರಿ ಒಂದು ಅರ್ಧ ವಾರ್ಷಿಕ ಆಧಾರದ ಮೇಲೆ ಹೆಚ್ಚಿಸಲಾಗುತ್ತದೆ ಎಂಬುದರ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ. ವರ್ಷಕ್ಕೆ 2 ಬಾರಿ ಕೇಂದ್ರ ಮತ್ತು ರಾಜ್ಯಗಳು ಒಂದು DAಯನ್ನು ಹೆಚ್ಚಳ ಮಾಡುತ್ತೆ ತಮ್ಮ ಸರ್ಕಾರಿ ನೌಕರರಿಗೆ. ಹಾಗಾಗಿ ಅದೇನು ವಿಶೇಷ ಅಲ್ಲ, ಆದ್ರೆ ಅದರ ಒಳಗಿನ ಇನ್ನೊಂದು ಒಂದು ಒಂದೇ ಒಂದು ಪಾಯಿಂಟ್ ಇದೆ, ಆ ಒಂದು ಪಾಯಿಂಟ್ ವಿಶೇಷವಾಗಿದೆ. ಆ ಒಂದು ಪಾಯಿಂಟ್ ಅರ್ಧ ವಾರ್ಷಿಕ ಆಧಾರದ ಮೇಲೆ ಹೆಚ್ಚಿಸಲಾಗುತ್ತದೆ ಎಂಬುದರ ಬಗ್ಗೆ. ಆ ಒಂದು ಅರ್ಧ ವಾರ್ಷಿಕ ಒಂದು ಆಧಾರದ ಮೇಲೆ ಹೆಚ್ಚಿಸಿದ್ರೆ ಯಾವ ರೀತಿ ಆದಂತಹ ಹೆಚ್ಚಳವಾಗುತ್ತೆ ಎಂಬುದರ ಬಗ್ಗೆ ಇಲ್ಲಿ ಮಹತ್ವದ ಮಾಹಿತಿ. ನೋಡ್ತಾ ಇದ್ದೀರಾ ಜುಲೈ ಡಿಸೆಂಬರ್ ಅರ್ಧಕ್ಕೆ ಕೊನೆಯ ಬಾರಿಗೆ ಒಂದು ಅಕ್ಟೋಬರ್ 2023ರಲ್ಲಿ ಹೆಚ್ಚಳ ಮಾಡಲಾಗಿತ್ತು. ಈ ಹೆಚ್ಚಳವು 4%-ಷ್ಟಿತ್ತು. ಈ ಕಾರಣದಿಂದಾಗಿ ಕೇಂದ್ರ ನೌಕರರು ಭತ್ತೆಯನ್ನು 42%-46%-ಕ್ಕೆ ಹೆಚ್ಚಿಸಲಾಗಿತ್ತು ಎಂಬುದರ ಬಗ್ಗೆ. ಲಾಸ್ಟ್ ಟೈಮ್ ಒಂದು ಜುಲೈ ಡಿಸೆಂಬರ್ ಅರ್ಧಕ್ಕೆ ಕೊನೆಯ ಅಕ್ಟೋಬರ್ ತಿಂಗಳ 2023ರಲ್ಲಿ ಒಂದು DAಯನ್ನು ಹೆಚ್ಚಳ ಮಾಡಿತ್ತು ಕಂಪ್ಲೀಟ್ ಆಗಿ 4%-ಷ್ಟು. ಕೇಂದ್ರ ಮಾಡಿದ ಹೆಚ್ಚಳ ಒಂದು ಒಂದು ಬೆನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯನೂ ಸಹ ಮಾಡಿತು. ಹಾಗಾಗಿ ಕೇಂದ್ರ ಸರ್ಕಾರಿ ನೌಕರರ ಒಂದು ಎಷ್ಟು ಹೆಚ್ಚಳವಾಯಿತು, 42%-46%-ಕ್ಕೆ ಹೆಚ್ಚಳವಾಯಿತು. ಹಾಗಾಗಿ ಈ ಒಂದು ಹೆಚ್ಚಳದಿಂದಾಗಿ ಕೇಂದ್ರದಲ್ಲಿ ಯಾವ ರೀತಿ ಅಂತ ಒಂದು ಪರಿಣಾಮ ಬೀರಿದೆ ಎಂಬುದ್ರ ಬಗ್ಗೆ ನಮ್ಗೆ ಒಂದೊಂದಾಗಿ ಒಂದು ಸ್ಪಷ್ಟೀಕರಣ ಬರ್ತಾ ಹೋಗ್ತದೆ. ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿವರೆಗೆ ಮಾದರಿಯ ಒಂದು ಪ್ರಕಾರ 2024ರ ಒಂದು
ಜನವರಿ ಮತ್ತು ಜೂನ್ ಅರ್ಧ ವರ್ಷದ ತುಟ್ಟಿ ಭತ್ಯೆ ಹೆಚ್ಚಳವನ್ನು ಮಾರ್ಚ್ ತಿಂಗಳ ಒಂದು ತಿಂಗಳಲ್ಲಿ ಘೋಷಿಸಬಹುದು ಎಂಬುದರ ಬಗ್ಗೆ ಮತ್ತೆ ಡಿಎವನ್ನು ಹೆಚ್ಚಳವಾಗುವ ಎಲ್ಲ ಒಂದು ಸುಳಿವನ್ನು ನೀಡಿದ್ದಾರೆ ಕೇಂದ್ರ ಸರ್ಕಾರಿ ನೌಕರರಿಗೆ. ಹೀಗಾಗಿ ಇಲ್ಲಿವರೆಗೆ ಒಂದು ಏನಂದ್ರೆ 2024ರ ಒಂದು ಜನವರಿ ಮತ್ತು ಜೂನ್ ಅರ್ಧ ಒಂದು ವರ್ಷದ ತುಟ್ಟಿ ಭತ್ಯೆ ಹೆಚ್ಚಳ ಮಾರ್ಚ್ ನಲ್ಲಿ ಘೋಷಿಸಬಹುದು. 2024ರ ಒಂದು ಮಾರ್ಚ್ ನಲ್ಲಿ ತುಟ್ಟಿ ಮತ್ತೆ ಮತ್ತೆ ಹೆಚ್ಚಳವಾಗಲಿದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ. ಬಹಳಷ್ಟು ಗುಡ್ ನ್ಯೂಸ್. ಈಗ ನವೆಂಬರ್ ನಡೀತಾ ಇದೆ, ಡಿಸೆಂಬರ್ ಈಗ ನೋಡ್ತಾ ಇದ್ದೀರಾ, ಒಂದು ನವೆಂಬರ್ ನೆಕ್ಸ್ಟ್ ಮಂತ್ ಏನಂದ್ರೆ ರಾಜ್ಯದ ಸರ್ಕಾರಿ ನೌಕರರಿಗೆ ಒಂದು 2-3-4 ತಿಂಗಳ ಒಳಗಾಗಿ ಮತ್ತೆ ಒಂದು ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ಗೆ ಮತ್ತೆ ಸಿಗಲಿದೆ ತುಟ್ಟಿ ಭತ್ಯೆ ಎಂಬುದರ ಬಗ್ಗೆ. ಮತ್ತು 4ರಷ್ಟು ಹೆಚ್ಚಿಸಿದರೆ ಯಾವ ರೀತಿ ಅಂತ ಹೆಚ್ಚಳವಾಗುತ್ತೆ ಎಂಬುದರ ಬಗ್ಗೆ ಒಂದು ಲೆಕ್ಕಾಚಾರಗಳು ನಡೀತಾ ಇದ್ದಾವೆ ಸರ್ಕಾರಿ ನೌಕರರದು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನೌಕರ ತುಟ್ಟಿ ಭತ್ಯೆ 50%ದಷ್ಟು ಆಗಲಿದೆ ಎಂಬುದರ ಬಗ್ಗೆ. ಎಷ್ಟು? 50%ದಷ್ಟು ಆಗಲಿದೆ. ಈಗ 42-46 ಜಿಗಿತ ಬಂದಿದೆ. ಈಗಾಗಲೇ 42-46 ಅಂದ್ರೆ ಯಾವ ರೀತಿಯಾಗಿ 42 ಇತ್ತು ಕೊನೆ ಬಾರಿ ಯಾವಾಗ ಅಂದ್ರೆ ಅಕ್ಟೋಬರ್ ನಲ್ಲಿ ಒಂದು 4% ಹೆಚ್ಚಳದಿಂದ 42-46 ಇತ್ತು. 46ರಿಂದ ಮತ್ತೆ ಮಾರ್ಚ್ ನಲ್ಲಿ ಹೆಚ್ಚಳವಾಗಲಿದೆ. ಆ ಒಂದು ಮಾರ್ಚ್ ನಲ್ಲಿ ಹೆಚ್ಚಳವಾದ್ರೆ 4%ದಷ್ಟು 50%ಗೆ ಒಂದು ಹೋಗಲಿದೆ ಎಂಬುದರ ಬಗ್ಗೆ, ತುಟ್ಟಿ ಮತ್ತೆ 50%ದಷ್ಟು ತೊಲಪಲಿದೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಹಾಗಾಗಿ ಕೇಂದ್ರ ನೌಕರರ ಎಚ್ಆರ್ಎ ಕೂಡ ಹೆಚ್ಚಳವಾಗಲಿದೆ ಇದರಿಂದಾಗಿ. ಈ ರೀತಿಯಾದಂತಹ ಒಂದು ಅಪ್ಡೇಟ್ ಕೇಂದ್ರದಲ್ಲಿ ಬರ್ತಾ ಇರೋದರಿಂದಾಗಿ ರಾಜ್ಯದಲ್ಲಿಯೂ ಸಹ ಒಂದು ಇದರಿಂದಾಗಿ ಪರಿಣಾಮಗಳು ಬಹಳಷ್ಟು ಬೀರಲಿದೆ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಒಂದು ಕೇಂದ್ರ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆ ಮತ್ತು ವೇತನಗಳಲ್ಲಿ ಹೆಚ್ಚಳ ಮಾಡ್ತಾ ಬರ್ತಾ ಇದೆ. ಹಾಗಾಗಿ ರಾಜ್ಯದಲ್ಲಿಯೂ ಸಹ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಸರ್ಕಾರಿ ನೌಕರರಿಗೆ ಕೇಂದ್ರದಲ್ಲಿ ಯಾವ ರೀತಿಯಾಗಿ ಒಂದು ಕೇಂದ್ರ ಮಾದರಿಯಲ್ಲಿ ತುಟ್ಟಿ ಭತ್ಯೆಗಳನ್ನು ಹೆಚ್ಚಳ ಮಾಡ್ತಾ ಹೋಗ್ತಾ ಇದ್ದಾರೆ. ಹಾಗಾಗಿ ಮುಂದಿನ ಒಂದು ಹೊಸ ವರ್ಷದಲ್ಲಿ ಕೆಲವೇ ದಿನಗಳಲ್ಲಿ ರಾಜ್ಯದಲ್ಲಿಯೂ ಸಹ 4%ದಷ್ಟು ಡಿಎ ಮತ್ತು ಎಚ್ಆರ್ಎ ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಇಲ್ಲಿ ಕೆಲವೊಂದಿಷ್ಟು ಸುಳಿವು ಸಿಕ್ಕಾಗಿದೆ. ಹಾಗಾಗಿ 7ನೇ ವೇತನ ಆಯೋಗದ ಶಿಫಾರಸುಗಳನ್ನು ಒಂದು ತುಟ್ಟಿ ಭತ್ಯೆ ಶೇಕಡ 50%ದಷ್ಟು ಅಥವಾ ಅದಕ್ಕಿಂತ ಹೆಚ್ಚಿದಾಗ ಎಚ್ಆರ್ಎ ಪರಿಷ್ಕರಣೆ ಅವಕಾಶವಿದೆ ಎಂಬುದರ ಬಗ್ಗೆ ಏನಂದ್ರೆ 7ನೇ ವೇತನ ಆಯೋಗದ ಶಿಫಾರಸಿನಲ್ಲಿ ಏನಂದ್ರೆ ಕೇಂದ್ರದಲ್ಲಿ 7ನೇ ವೇತನ ಆಯೋಗ ಇದೆ, ರಾಜ್ಯದಲ್ಲಿ ಒಂದು 6ನೇ ವೇತನ ಆಯೋಗ ಇದೆ. ಕೇಂದ್ರದಲ್ಲಿ ಶೇಕಡ 50%ದಷ್ಟು ತುಟ್ಟಿ ಭತ್ಯೆ ತಲುಪಿದಾಗ ಒಂದು ಎಚ್ಆರ್ಎ ಪರಿಷ್ಕರಣೆ ಮಾಡೋದಕ್ಕೆ ಒಂದು ಅವಕಾಶ ಸಿಗಲಾಗಿದೆ. ಹಾಗಾಗಿ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಒಂದು ಎಚ್ಆರ್ಎ ಹೆಚ್ಚಳ ಮಾಡೋದಕ್ಕೆ ಕ್ರಮ ಕೈಗೊಳ್ಳುತ್ತೆ ಎಂಬುದರ ಬಗ್ಗೆ ಇಲ್ಲಿ XYZ ಅನ್ನು 3 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಉದ್ಯೋಗಿಗಳೇ ಒಂದು ಎಕ್ಸ್ ವರ್ಗದ ನಗರಗಳು ಒಂದು ಪಟ್ಟಣಗಳಲ್ಲಿ ವಾಸಿಸುತ್ತಿದ್ದರೆ ಅವರ ಎಚ್ಆರ್ಎ ಶೇಕಡ 30ಕ್ಕೆ ತಲುಪುತ್ತದೆ. ಅಂತೆಯೇ ಎಚ್ಆರ್ಎ ದರವು ವೈ ಶೇಕಡ 20 ಮತ್ತು Z 10.1%ದಷ್ಟು ಹೆಚ್ಚಳವಾಗಲಿದೆ. ಪ್ರಸ್ತುತ XYZ ನಗರಗಳು ಪಟ್ಟಣಗಳಲ್ಲಿ ವಾಸಿಸುವ ಉದ್ಯೋಗ ಕ್ರಮವಾಗಿ 27.18.9% ಒಂದು ಎಚ್ಆರ್ಎ ಪಡೆಯುತ್ತಿದ್ದಾರೆ. ಅಂದ್ರೆ ಎಚ್ಆರ್ಎ ಮತ್ತು ಡಿಎ ಹೆಚ್ಚಳದ ನಂತರ ಕೇಂದ್ರ ನೌಕರರ ಒಂದು ವೇತನ ತೀವ್ರವಾಗಿ ಹೆಚ್ಚಳವಾಗಲಿದೆ. ಇಲ್ಲಿ ನೀವು ತಿಳ್ಕೊಳ್ಬೇಕಾದಂತ ವಿಷಯ ಏನಿದೆ ಅಂದ್ರೆ XYZ ಅಂತ 3 ರೀತಿಯಾಗಿ ವಿಂಗಡಣೆ ಮಾಡಲಾಗಿರುತ್ತದೆ ಒಂದು ಎಚ್ಆರ್ಎ ಅನ್ನು. ಹಾಗಾಗಿ ಇದರಲ್ಲಿ ನಗರಗಳು ಪಟ್ಟಣಗಳಲ್ಲಿ ವಾಸಿಸುವ ಒಂದು ಪ್ರತಿಶತಗಳನ್ನು ಈಗ ನಾವು ನೋಡೋದಾದ್ರೆ X ಅಲ್ಲಿ 27, Y ಅಲ್ಲಿ 18 ಮತ್ತು Z ಅಲ್ಲಿ ವಾಸಿಸುವವರಿಗೆ 9%ದಷ್ಟು ಎಚ್ಆರ್ಎಗಳನ್ನು ಪಡಿತಾ ಇದ್ದಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರು. ಹಾಗಾಗಿ ಈಗ 50%ದಷ್ಟು ಕೇಂದ್ರ ಸರ್ಕಾರದ ಒಂದು ಒಂದು ಡಿಎ ತಲುಪಿದಾಗ ಆಟೋಮೆಟಿಕ್ಲಿ ಮತ್ತೆ ಹೆಚ್ಚಳವಾಗಲಿದೆ ಎಂಬುದರ ಮಾಹಿತಿ ಬರ್ತಾ ಇದೆ. ಹಾಗಾಗಿ ಕೇಂದ್ರ ಹೆಚ್ಚಳ ಮಾಡಿದ ತಕ್ಷಣ ಕರ್ನಾಟಕ ರಾಜ್ಯದಲ್ಲಿಯೂ ಸಹ ಹೆಚ್ಚಳ ಮಾಡುತ್ತೇವೆ ಎಂಬುದರ ಬಗ್ಗೆ ಇಲ್ಲಿ ಮಾಹಿತಿ. ಕರ್ನಾಟಕ ರಾಜ್ಯ ಒಂದು ಮಾನ್ಯ ಮುಖ್ಯಮಂತ್ರಿಗಳನ್ನು ಸಹ ಕೇಂದ್ರಕ್ಕೆ ಅನುಗುಣವಾಗಿ ಎಲ್ಲಾ ರೀತಿಯಂತ ಒಂದು ಸೌಲಭ್ಯಗಳನ್ನು ಹೆಚ್ಚಳ ಮಾಡ್ತೀವಿ, ಯಾವುದೇ ರೀತಿಯಂತ ಒಂದು ಇಲ್ಲಿ ಭಯ ಪಡುವಂತ ಅವಶ್ಯಕತೆ ಇಲ್ಲ. ರಾಜ್ಯದಲ್ಲಿಯೂ ಸಹ ಯಾವುದೇ ರೀತಿಯಂತ ಒಂದು ಕೇಂದ್ರಕ್ಕೆ ಒಂದು ಕಮ್ಮಿ ಯಾವುದೇ ರೀತಿಯಂತ ಒಂದು ಸೌಲಭ್ಯ ನೀಡೋದಕ್ಕೆ ಮುಂದಾಗಲ್ಲ, ಒಂದು ಸರಿ ಸಮಾನ ನೀಡ್ತೀವಿ ಎಂಬುದರ ಬಗ್ಗೆ ಹೇಳಿದ್ದಾರೆ. ಇದೊಂದಾಗಿತ್ತು ಕೇಂದ್ರದಲ್ಲಿ ರಾಜ್ಯದಲ್ಲಿ ಯಾವ ರೀತಿ ಅಂತ ಒಂದು ಕೇಂದ್ರದಲ್ಲಿ ಡಿಎ ಮತ್ತೆ ಹೆಚ್ಚಳವಾಗಲಿದ್ದು ಮತ್ತು ಎಚ್ಆರ್ಎ ಸಹ ಹೆಚ್ಚಳವಾಗಲಿದೆ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿಯೂ ಸಹ ಅದಕ್ಕೆ ಅನುಗುಣವಾಗಿ ಡಿಎ ಜೊತೆ ಎಚ್ಆರ್ಎ ಸಹ ಹೆಚ್ಚಳ ಮಾಡಲಿದೆ ಎಂಬುದರ ಬಗ್ಗೆ ರಾಜ್ಯ ಸರ್ಕಾರ ಕೆಲವೊಂದಿಷ್ಟು ಸುಳಿವುಗಳು ನೀಡಿದೆ. ಹಾಗಾಗಿ ರಾಜ್ಯ ಸರ್ಕಾರನೂ ಸಹ ಕೇಂದ್ರಕ್ಕೆ ಮಾದರಿ ನೀಡಿದ್ರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೂ ಸಹ ಅನುಕೂಲವಾಗಲಿದೆ ಎಂಬುದರ ಬಗ್ಗೆ
ಮಾಹಿತಿ. ನಿಮ್ಗೆ ಏನನ್ಸುತ್ತೆ, ಕೇಂದ್ರದಲ್ಲಿ ಇರುವಂತ ಎಚ್ಆರ್ಎ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯಾದಂತಹ ಒಂದು ಸಮೀಕರಣವಿದೆ ಎಂಬುದರ ಬಗ್ಗೆ ನಿಮ್ಮ ಒಂದು ಉತ್ತರವನ್ನು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಶುಭರ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ ಒಂದಿಗೆ ಎಲ್ಲರಿಗೂ ಧನ್ಯವಾದ. ಮಾಹಿತಿ ಇಷ್ಟ ಹೋಗಿದ್ರೆ ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ.